ಸರ್, ಅದು ಕರ್ನಾಟಕಕ್ಕೆ ಅಪ್ಪಳಿಸಿದ ಬರ ಸಿಡಿಲು. ಏನು ಹೇಳ್ರಿ, ಎಲ್ಲೂ ಹೋಗಿಲ್ಲ ಅಪ್ಪವರು, ದೊಡ್ಡ ಮನೆ ಅಪ್ಪವರು ನಮ್ಮ ಮನಸ್ಸಲ್ಲೇ ಇರ್ತಾರೆ. ಒಂದು ಕಡೆ ಅವರು ಸಿನಿಮಾ ರಿಲೀಸ್ ಆಗೈತಿ ಅಂತ ಖುಷಿ ಪಡಬೇಕು, ಇನ್ನೊಂದು ಕಡೆ ಅವ್ರು ಇಲ್ಲ ಅಂತ ದುಃಖ ಪಡಬೇಕು. ಗೊತ್ತಾಗ್ತಾ ಇಲ್ಲ ಯಾವಲ್ಲೂ ನಮ್ಮ ಮನಸ್ಸಲ್ಲೇ ಇರ್ತಾರೆ ಖಂಡಿತವಾಗ್ಲೂ. ಕನ್ನಡಿಗರ ಮನಸ್ಸಲ್ಲಿ, ಕನ್ನಡಿಗರ ಆರಾಧ್ಯ ದೈವರಾಗಿ ಯಾವಲ್ಲೂ ನಮ್ಮ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲೂ ಹೋಗಿಲ್ಲ, ದೇವ್ರ ಹತ್ರ ಶೂಟಿಂಗ್ ಹೋಗಾರೆ ವಾಪಸ್ ಬಂದೇ ಬರ್ತಾರೆ ಸರ್. ಅವರು ದೇವ್ರ ಹತ್ರ ಹೋಗೋರ್ ಶೂಟಿಂಗು ವಾಪಸ್ ಬಂದೇ ಬರ್ತಾರೆ. ಸರ್ ಒಂದೇ ಸರ್ ಅವ್ರ ಗುಣ, ಸಾವಿರಾರು ಕೋಟಿ ದುಡ್ಡಿಟ್ಕೊಂಡು ರಾಜಣ್ಣನಂತ ರಾಜಣ್ಣನ ಮಗನಾಗಿ ಅವರೇ ಟಾಪ್ ಸ್ಟಾರ್ ಆಗಿ ಇಷ್ಟು ಸಿಂಪಲ್ ಆಗಿರ್ಬೋದು. ಬಂದಿರೋದು ಎಲ್ಲಿಂದ, ದೊಡ್ಡ ಮನೆಯಿಂದ. ಯಾವತ್ತೂ ದೊಡ್ಡ ಮನೆ ಹುಡುಗನೇ ಅವರು. ಇಷ್ಟೊಂದು ಸಿಂಪಲ್ ಆಗಿ ಬದುಕಬೇಕು, ಹೆಂಗಿರ್ಬೇಕು ಅಂತೆಲ್ಲ ತೋರಿಸ್ಕೊಟ್ಬಿಟ್ಟು ಹೋಗಿದ್ದಾರೆ. ಅವರೇ ಸ್ಫೂರ್ತಿ, ಅವರ ದಾರಿಲಿ ನಡಿಬೇಕು ಎಲ್ಲರೂ ಪ್ರತಿಯೊಬ್ಬರೂ. ಯಾರಿಗೆ ಬರ್ತದೆ ಈ ಥರ ಸಿಂಪ್ಲಿಸಿಟಿ ಹೇಳ್ರಿ, ಅಷ್ಟೊಂದು ಎಲ್ಲ ಇದ್ದು. ಏನು ಹೇಳ್ರಿ, ನಿಜವಾಗ್ಲೂ ಅದೇ ಒಂದು ದಾರಿದೀಪ ಎಲ್ಲ ಕನ್ನಡಿಗ ಕಣ್ಮಣಿನೇ ಅವರು. ಎಲ್ಲಿ ಹೋಗಿಲ್ಲ ಹೇಳಿಲ್ವಾ, ದೇವ್ರ ಹತ್ರ ಶೂಟಿಂಗ್ ಹೋಗಿದ್ದಾರೆ ವಾಪಸ್ ಬಂದೇ ಬರ್ತಾರೆ ಸರ್ ಅವರು. ಸರ್ ಒಳ್ಳೆ ಪ್ರಶ್ನೆ ಕೇಳ್ರಿ. ಕಾತರದಿಂದ ಅಂದರೆ ನಾವು ಟಿಕೆಟ್ ಜಾತಕ ಪಕ್ತಿ ಥರ ಕಾಯ್ತಾ ಇದ್ದೋ, ಯಾವಾಗ ಜೇಮ್ಸ್ ಬರ್ತೈತೆ, ಯಾವಾಗ ಜೇಮ್ಸ್ ಬರ್ತೈತೆ ಅಂದ್ಬಿಟ್ಟು. ಅವ್ರು ಇಲ್ದಿರೋದು ಏನು ಹೇಳಿದ್ನಲ್ಲ, ಒಂದು ಕಡೆ ಇಲ್ದಿರೋ ದುಃಖ, ಒಂದು ಕಡೆ ರಿಲೀಸ್ ಆಗೋ ಫಿಲಮ್ ರಿಲೀಸ್ ಆಗಿರೋದು ಖುಷಿ, ಒಂದು ಕಡೆ ಈ ಕಡೆ ಖುಷಿ ಪಡಬೇಕು, ಈ ಕಡೆ ದುಃಖ ಪಡಬೇಕು. ಗೊತ್ತಾಗ್ತಾ ಇಲ್ಲ ಎಲ್ಲೂ ಹೋಗಿಲ್ಲ ಅವರು. ಹೇಳಿಲ್ವಾ ದೇವ್ರ ಹತ್ರ ಶೂಟಿಂಗ್ ಹೋಗಿದ್ದಾರೆ ವಾಪಸ್ ಬಂದೇ ಬರ್ತಾರೆ, ಎಲ್ಲೂ ಹೋಗಿಲ್ಲ. ಮಾರ್ಚ್ 17 ಇದೇ ಕೊನೆ ಸಿನಿಮಾ ಅಲ್ಲ ಅವ್ರದ್ದು, 30 ಸಿನಿಮಾ ಐತೆ. ಅಪ್ಪುಯಿಂದ ಹಿಡಿದು ಯುವರತ್ನವರೆಗೂ ರಿಪೀಟ್ ಆಗ್ತಾನೆ ಇರಬೇಕು ವರ್ಷ ವರ್ಷ. ಅದೇ ನಮ್ಮ ಖುಷಿ. ಏನು ಹೇಳ್ರಿ, ಇದೇ ನಮ್ಮ ಖುಷಿ ನೋಡ್ರಿ. ಅಭಿಮಾನ ಎಲ್ಲಿ ಬರ್ತದೆ, ಇದೇ ನಮ್ಮ ಖುಷಿ. ಇದು ಅಭಿಮಾನ ಅಂದರೆ ಎಲ್ಲರ ಬರ್ತೈತೆ ತಾಯಿ ಥರ. ಇದು ಅಭಿಮಾನ ಅಂದರೆ ಎಲ್ಲೂ ಹೋಗಿಲ್ಲ ಅವರು, ಎಲ್ಲೂ ಹೋಗಿಲ್ಲ. ಇದು ಅಭಿಮಾನ ಪ್ರೀತಿ ವಿಶ್ವಾಸ ಅಂದರೆ ಎಲ್ಲೂ ಹೋಗಿಲ್ಲ. ಕನ್ನಡ ಮನಸ್ಸಲ್ಲಿ ಕನ್ನಡಿಗರ ಪ್ರೀತಿ ಎಲ್ಲ ಯಾವಾಗಲೂ ಇದ್ದೇ ಇರ್ತಾರೆ. ದೊಡ್ಡ ಮನೆ ದೊಡ್ಡ ಮನೇನೆ, 100 ವರ್ಷ ಹೋದರೂ ದೊಡ್ಡ ಮನೆ ದೊಡ್ಡ ಮನೇನೆ. ಅಷ್ಟೇ ಸರ್ ಹೇಳೋಕೆ ಇಷ್ಟಪಡ್ತೀನಿ. ಇಟ್ಕೊಂಡೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು. ಕೊನೆವರೆಗೂ ಅವರೇ ಆರಾಧ್ಯ ದೈವ, ಅಭಿಮಾನಿಗಳಿಗೆ ಕೊನೆವರೆಗೂ ಪೂಜಿಸಿ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲೂ ಹೋಗಿಲ್ಲ ಸರ್ ಖಂಡಿತವಾಗ್ಲೂ. ಮತ್ತು ನಿಮಗೂ ಧನ್ಯವಾದಗಳು, ಇಷ್ಟೆಲ್ಲ ಇದು ಮಾಡ್ತಾಯಿರಾ. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಸರ್, ಫಸ್ಟು ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ. ಮತ್ತು ಇನ್ನೊಂದು, ಕನ್ನಡಿಗರ ಕರ್ತವ್ಯ ಇದು ಸಿನಿಮಾ ನೋಡೋದು, ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಇದು ಖಂಡಿತವಾಗ್ಲೂ. ಒಂದು ನನ್ನ ಮನಸ್ಸಲ್ಲಿ ಇರೋದೇನು ಸರ್, ಡಿಸೈಡ್ ಮಾಡ್ಬಿಟ್ಟವ್ರಾಗಲೇ ಕನ್ನಡದವರು. 1 ವರ್ಷ ಅಲ್ಲ, 2 ವರ್ಷ ಹೊಡೆದ್ರೂ ಕಮ್ಮಿನೇ ಇದು. ಅಪ್ಪವ್ರು ಕೊನೆ ಸಿನಿಮಾ ನಮಗೆಲ್ಲೂ ಅನಿಸೋದಿಲ್ಲ, ಎಲ್ಲೂ ಹೋಗಿಲ್ಲ. ಅಭಿಮಾನಿಗಳು ನಾವು ಕಾಣ್ತಾ ಇದ್ದೀವಿ, ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ಸರ್. ಅಪ್ಪವ್ರು ಎಲ್ಲೂ ಹೋಗಿಲ್ಲ, ಅಪ್ಪವ್ರು ಇದ್ದೇ ಇರ್ತಾರೆ. ಮಾರ್ಚ್ 17 ಬಂದರೆ ಖಂಡಿತವಾಗ್ಲೂ ಅವ್ರ ಸಿನಿಮಾಗಳು ರಿಪೀಟ್ ಆಯ್ತಾನೆ ಇರಬೇಕು, ನಾವು ನೋಡ್ತಾನೆ ಇರ್ತೀವಿ. ಅವ್ರ ಸಿನಿಮಾ ನೋಡೋದೇ ನಮಗೊಂದು ಖುಷಿ, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಅದೇ ಒಂದು ದೊಡ್ಡ ಖುಷಿ. ಅದಕ್ಕಿಂತ ಇನ್ನೇನು ಖುಷಿ ಇಲ್ಲ ಸರ್ ನಮಗೆ ಪ್ರತಿಯೊಂದೂ. ನೆಕ್ಸ್ಟೂ ಶಿವಣ್ಣವರಾಗಲಿ, ಯುವರಾಜ್ ಕುಮಾರ್ ಆಗಲಿ, ಅವ್ರ ಮುಖಾಂತರ ನಾವು ಅಪ್ಪವ್ರನ್ನ ನೋಡ್ತಾನೆ ಇರ್ತೀವಿ. ದೊಡ್ಡ ಮನೆ ಹೆಂಗೆ ಮುಂದುವರ್ಕೊಂಡು ಹೋಗ್ತಾರೆ, ಇದೇ ಕೊನೆ ಆಗಬಾರ್ದು, ಮುಂದುವರ್ಕೊಂಡು ಹೋಗ್ತಾನೆ ಇರಬೇಕು. ಶಿವಣ್ಣವರಲ್ಲಿ, ಯುವರಾಜ್ ಕುಮಾರ್ ಅವರಲ್ಲಿ ನಾವು ಅಪ್ಪವ್ರನ್ನ ನೋಡೇ ನೋಡ್ತೀವಿ. ಎಲ್ಲೂ ಹೋಗಿಲ್ಲ ಅವರು, ನಮ್ಮ ಮನಸ್ಸಲ್ಲಿ ಕೊನೆವರೆಗೂ ಇದ್ದೇ ಇರ್ತಾರೆ ಸರ್. ನನ್ನ ಹೆಸರು ನರಸಗೌಡ ಅಂದ್ಬಿಟ್ಟು ನೆಲಮಂಗಲದಿಂದ ಇಲ್ಲಿ ಬಂದಿದ್ದೀನಿ. ಈ ಥಿಯೇಟ್ರ್ ಒಳಗೆ ಯಾವುದೇ ಕಾರಣಕ್ಕೂ ಸೌಂಡ್ ಇಲ್ಲ. ನಮ್ಮ ಬಾಸ್ವರೆಗೂ, ನಮ್ಮ ಬಾಸ್ಗೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ಇಷ್ಟೊಂದು ಕಟೌಟ್ ರಾಕ್ ಅವರ ಅಭಿಮಾನಿಗಳು, ನಾನು ಒಪ್ಕೊಂತೀನಿ. ಥಿಯೇಟ್ರ್ ಏನು ಅಷ್ಟೊಂದು ಓಪನ್ ಇಲ್ಲ ನೋಡ್ರಿ, ಏನು ಅನಿಸುತ್ತೆ ಇದೆಲ್ಲ ನೋಡಿದ್ರೆ ನಮ್ಗೆ ಹಬ್ಬ ಅನಿಸುತ್ತೆ. ಇದು ದೀಪಾವಳಿ, ಇವತ್ತೇ ದಸರಾ, ಇವತ್ತು ಇದೆಲ್ಲ ಇದೆಲ್ಲ ನೋಡಿದ್ರೆ ಅಪ್ಪ ಎಲ್ಲುಟ್ಟು ಬರ್ತಾನೆ. ಇವ ನಾನು ಯಾವತ್ತಾನ ಹುಟ್ಟು ಬಂದರೆ ಯಾವತ್ತಾನ ಏನು ಅನ್ಬೋದು ನೋಡಿ. ಅಲ್ಲಿ ನೋಡಿ, ಅಲ್ಲಿ ನೋಡಿ ಹೆಂಗಪ್ಪ ನೋಡ್ತಾನೆ ಇದೀವಲ್ಲ ಡೈಲಿ ಭಗವಂತ. ಅಪ್ಪು ಸರ್ ಅಂತ ಅಲ್ಲ, ಅವ್ರ ಅಪ್ಪನಿಂದನೂ ನಮ್ಗೆ ಅಭಿಮಾನ. ನಾವು ಯಾಕೆ ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಗುಣ, ಅವ್ರ ಒಳ್ಳೆ ಗುಣ. ಗೊಂಬೆ ಏಳುತೈತಿ ಮತ್ತೆ ಏಳುತೈತಿ, ನೀನೇ ರಾಜಕುಮಾರ. ಇದಕ್ಕೆ ನಾನು ನನ್ನ ಎಣ್ಣೆಳ್ಳಿ ಬರೆದ ಈ ಟೈಟ್ರ ಖಂಡಿತವನ್ನು ಇಲ್ಲ ಸರ್,
ನಾವು ನಮ್ಮ ಯಜಮಾನ್ರು ಸತ್ತ ಮೇಲೆ ಯಜಮಾನ್ರು ಹೋದ್ಮೇಲೆ ನಾವು ಯಾವ ಪಿಕ್ಚರ್ ನೋಡಿಲ್ಲ, ಈ ಪಿಕ್ಚರ್ ನೋಡ್ತಾ ಇದ್ದೀವಿ. ಅಪೇಕ್ಷಾ ಪಟ್ಟಿ ನಾವರಂಗ್ ಥಿಯೇಟ್ರಿಗೆ ಅಂತ ಬಂದು ನಾವರಂಗ್ ವೀರೇಶ್ ಶೆಟ್ರಿಗೆ ಬಂದು ಏನು ಏನು ಅಂತ ಒಪ್ಪಿಲ್ಲ. ಇದು ಬಿಟ್ಟರೆ ನಾವು ಯಾವುದೇ ಪಿಕ್ಚರ್ ನಾವು ನೋಡಲ್ಲ, ಯಾವುದೇ ಕಣಕ್ಕೂ ನಾವು ನೋಡಲ್ಲ. ನಮ್ಮ ಯಜಮಾನ್ರ ಬಾಸು ನಮ್ಮ ಯಜಮಾನ್ರ ಪಿಕ್ಚರ್ ಬಿಟ್ಟಮೇಲೆ ಯಾವುದೇ ಪಿಕ್ಚರ್ ನಾವು ನೋಡಲ್ಲ. ಒಂದು ನಿಮಿಷ, ಥಿಯೇಟ್ರ್ ಕಡೆ ಆದಮೇಲೆ ಥಿಯೇಟ್ರ್ ಕಡೆ ಬರೋಕ್ಕೆ ಬೇಜಾರಾಯ್ತದೆ ನಮಗೆ. ಜೇಮ್ಸ್ ಆದಮೇಲೆ ಏನು ಹೇಳ್ರಿ, ಬೇಜಾರು ಇನ್ನೊಂದೇನಿಲ್ಲ. ಥಿಯೇಟ್ರ್ ಕಡೆ ಬರೋಕ್ಕೆ ಸಿನಿಮಾ ನೋಡ್ರಿ, ಅದೇ ಒಂದು ನಮ್ಮ ಕಣ್ಣಿಗೆ ಏನೇಳಿ ಒಂದು ಖುಷಿ ಹಬ್ಬ ಏನು ಹೇಳ್ರಿ. ಇವತ್ತು ಹೋಳಿ ಇರ್ಬೋದು, ಆದರೆ ಇವತ್ತೇ ನಮಗೆ ದೀಪಾವಳಿ ಯುಗಾದಿ ಎಲ್ಲ ಇವತ್ತೇ ನಿನ್ನೆನೇ ನಮಗೆ ಎಲ್ಲ ಫ್ಯಾನ್ಸ್ ಎಲ್ಲ ಬಂದಿದ್ದಾರೆ ನೋಡ್ರಿ. ಅವ್ರ ಅಭಿಮಾನ ಪ್ರೀತಿ ವಿಶ್ವದ ಮುಂದೆ ಯಾವುದಿಲ್ಲ ಸರ್. ಖಂಡಿತ ಒಂದು ವರ್ಷ ಎಲ್ಲ ಇದು, 2 ವರ್ಷ ಓಡಿದ್ರು ಕಮ್ಮಿ, 5 ವರ್ಷ ಓಡಬೇಕಿದು. ಅಪ್ಪ ಅವರು ಎಲ್ಲಿ ಇಲ್ಲ, ಇಲ್ಲಿ ಎಲ್ಲ ನಮ್ಮನ್ನ ನೋಡ್ತಾ ಇದ್ದಾರೆ ಇಲ್ಲಿ ಹತ್ರದಲ್ಲಿ. ಖಂಡಿತವಾಗ್ಲೂ ಈ ಸಿನಿಮಾ ಬ್ಲಾಕ್ ಬಸ್ಟರ್, ಹಿಂದೆ ಯಾರು ಹುಟ್ಟಿಲ್ಲ, ಮುಂದೆ ಯಾರು ಹುಟ್ಟಕ್ಕಾಗಲ್ಲ. ಒನ್ ಆ್ಯಂಡ್ ಓನ್ಲಿ ಅಪ್ಪು, ದೊಡ್ಡ ಮನೆ ಅಪ್ಪು ಅವರು, ಅವ್ರ ಮುಂದೆ ಯಾರು ಇಲ್ಲ, ಹುಟ್ಟಕ್ಕಾಗಲ್ಲ. ಇನ್ ಇಟ್ಕೊಂಡೇಳುವೆ ಅನ್ನದ ತುತ್ತು, ಕನ್ನಡ ತಾಯಿಗೆ ನನ್ನ ನಿಯತ್ತು, ದೊಡ್ಡವರು ಹೇಳೋರೆ ನಿಮಗೆ ಗೊತ್ತು. ಅಭಿಮಾನಿಗಳೇ ನಮ್ಮನೆ ದೇವರು, ಅಭಿಮಾನಿಗಳೇ ನಮ್ಮನೆ ದೇವರು. ಕೊನೆವರೆಗೂ ಅವರೇ ಆರಾಧ್ಯ ದೈವ, ಅಭಿಮಾನಿಗಳಿಗೆ ಕೊನೆವರೆಗೂ ಪೂಜಿಸಿ ಮನಸ್ಸಲ್ಲಿ ಇದ್ದೇ ಇರ್ತಾರೆ. ಅವರೆಲ್ಲೂ ಹೋಗಿಲ್ಲ ಸರ್, ಖಂಡಿತವಾಗ್ಲು. ಮತ್ತೆ ನಿಮಗೂ ಧನ್ಯವಾದಗಳು, ಇಷ್ಟೆಲ್ಲ ಇದು ಮಾಡ್ತಾ ಇರಾ. ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಫಸ್ಟ್ ನಿಮಗೂ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗೂ ಒಳ್ಳೆಯದಾಗಲಿ ಪ್ರತಿಯೊಬ್ಬರಿಗೂ. ಮತ್ತು ಇನ್ನೊಂದು, ಕನ್ನಡಿಗರ ಕರ್ತವ್ಯ ಇದು ಸಿನಿಮಾ ನೋಡೋದು, ಪ್ರತಿಯೊಬ್ಬ ಕನ್ನಡಿಗರ ಕರ್ತವ್ಯ ಇದು ಖಂಡಿತವಾಗ್ಲು. ಒಂದು ನನ್ನ ಮನಸ್ಸಲ್ಲಿ ಇರೋದೇನು ಸರ್, ಡಿಸೈಡ್ ಮಾಡ್ಬಿಟ್ಟವ್ರಾಗಲೇ ಕನ್ನಡದವರು. 1 ವರ್ಷ ಅಲ್ಲ, 2 ವರ್ಷ ಹೊಡೆದ್ರೂ ಕಮ್ಮಿನೇ ಇದು. ಅಪ್ಪವ್ರು ಕೊನೆ ಸಿನಿಮಾ ನಮಗೆಲ್ಲೂ ಅನಿಸೋದಿಲ್ಲ, ಎಲ್ಲೂ ಹೋಗಿಲ್ಲ. ಅಭಿಮಾನಿಗಳು ನಾವು ಕಾಣ್ತಾ ಇದ್ದೀವಿ, ಇದ್ದೇ ಇರ್ತಾರೆ ಖಂಡಿತವಾಗ್ಲು ಸರ್. ಅಪ್ಪವ್ರು ಎಲ್ಲೂ ಹೋಗಿಲ್ಲ, ಅಪ್ಪವ್ರು ಇದ್ದೇ ಇರ್ತಾರೆ. March 17th ಬಂದರೆ ಖಂಡಿತವಾಗ್ಲು ಅವ್ರ ಸಿನಿಮಾಗಳು ರಿಪೀಟ್ ಆಯ್ತಾನೆ ಇರಬೇಕು, ನಾವು ನೋಡ್ತಾನೆ ಇರ್ತೀವಿ. ಅವ್ರ ಸಿನಿಮಾ ನೋಡೋದೇ ನಮಗೊಂದು ಖುಷಿ, ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ ಸರ್. ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ, ಅದೇ ಒಂದು ದೊಡ್ಡ ಖುಷಿ, ಅದಕ್ಕಿಂತ ಇನ್ನೇನು ಖುಷಿ ಇಲ್ಲ ಸರ್ ನಮಗೆ. ಪ್ರತಿಯೊಂದೂ ನೆಕ್ಸ್ಟೂ ಶಿವಣ್ಣವರಾಗಲಿ, ಯುವರಾಜ್ ಕುಮಾರ್ ಆಗಲಿ, ಅವ್ರ ಮುಖಾಂತರ ನಾವು ಅಪ್ಪವ್ರನ್ನ ನೋಡ್ತಾನೆ ಇರ್ತೀವಿ. ದೊಡ್ಡ ಮನೆ ಹೆಂಗೆ ಮುಂದುವರ್ಕೊಂಡು ಹೋಗ್ತಾರೆ, ಇದೇ ಕೊನೆ ಆಗಬಾರ್ದು, ಮುಂದುವರ್ಕೊಂಡು ಹೋಗ್ತಾನೆ ಇರಬೇಕು. ಶಿವಣ್ಣವರಲ್ಲಿ, ಯುವರಾಜ್ ಕುಮಾರ್ ಅವರಲ್ಲಿ ನಾವು ಅಪ್ಪವ್ರನ್ನ ನೋಡೇ ನೋಡ್ತೀವಿ. ಎಲ್ಲೂ ಹೋಗಿಲ್ಲ ಅವರು, ನಮ್ಮ ಮನಸ್ಸಲ್ಲಿ ಕೊನೆವರೆಗೂ ಇದ್ದೇ ಇರ್ತಾರೆ ಸರ್.